ಬುದ್ಧನಿಗೆ ಒಮ್ಮೆ ಒಬ್ಬ ಹುಡುಗ ಕೇಳಿದ, ನೀವು ಧ್ಯಾನದಿಂದ ಏನನ್ನು ಗಳಿಸಿದ್ದೀರಿ ಎಂದು. ಅದಕ್ಕೆ ಬುದ್ಧನ ಪ್ರತಿಕ್ರಿಯೆ ಹೀಗಿತ್ತು, ನಾನು ಗಳಿಸಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು. ಆ ಹುಡುಗ ಕೇಳಿದ, ಏನನ್ನು ಕಳೆದುಕೊಂಡಿರಿ ಎಂದು. ಅದಕ್ಕೆ ಬುದ್ಧನ ಉತ್ತರ, ಸಿಟ್ಟು, ಭಯ, ದುರಾಸೆ ಮತ್ತು ಅಹಂಕಾರವನ್ನು ಕಳೆದುಕೊಂಡೆ ಎಂದು. ಕನಿಷ್ಠನಾಗಲು ಕ್ಷಣ ಸಾಕು, ಶ್ರೇಷ್ಠನಾಗಲು ಸಹನೆ ಬೇಕು. ಒಂದು ಟನ್ ಉಪದೇಶಕ್ಕಿಂತಲೂ 1 ಗ್ರಾಂನಷ್ಟು ಅನುಷ್ಠಾನವೇ ಒಳ್ಳೆಯದು. ನೋವಿನ ಬೆಲೆ ಏನು ಅನ್ನೋದು ಅನುಭವಿಸಿದ ವ್ಯಕ್ತಿಗೆ ಮಾತ್ರ ಗೊತ್ತು, ಆಡಿಕೊಂಡು ನಗುವವರಿಗಲ್ಲ. ಏನೂ ಇಲ್ಲ ಎಂದು ಕೊರಗುವುದಕ್ಕಿಂತ ಏನೆಲ್ಲ ಇದೆ ಅಂತ ಅಂದುಕೊಂಡರೆ ಈ ಜೀವನ ಸುಂದರವಾಗಿರುತ್ತದೆ. ಸನ್ಮಾನವನ್ನು ಮೌನದಿಂದ ಸ್ವೀಕರಿಸಿ, ಅವಮಾನವನ್ನು ಸಾಧನೆಯಿಂದ ಉತ್ತರಿಸಿ. ಬಲಿಷ್ಠ 7 ಜನರು ಕಾಲಿಳಿತಾ ಇದ್ರೂ ನಿನಗೋಸ್ಕರ, ನಿನ್ನವರಿಗೋಸ್ಕರ ಗುರಿ ಮುಟ್ಟೋಕೆ ನೀನು ಹೋರಾಡಲೇಬೇಕು. ಅದುವೇ ಕಬಡ್ಡಿ ಆಟ. ಮಾನ್ಯರೇ, ಎಲ್ಲೆಡೆ ಸುಡುವ ರಣಬಿಸಿಲು ಶುರುವಾಗಿದೆ. ದಯವಿಟ್ಟು ಎಲ್ಲ ಮಹಾಜನತೆ ನಿಮ್ಮ ಮನೆಯ ಮುಂಭಾಗ ಅಥವಾ ಮನೆಯ ಮೇಲೆ ಪಕ್ಷಿಗಳಿಗಾಗಿ ಮಣ್ಣಿನ ತಟ್ಟೆ ಅಥವಾ ಪಾತ್ರೆಗಳಲ್ಲಿ ನೀರು ತುಂಬಿಡಿ, ಪಕ್ಷಿ ಸಂಕುಲ ಉಳಿಸಿ. ಧನ್ಯವಾದಗಳು. ಹಠ ಎಂದರೆ ನಿನಗೆ ಬೇಕಾದ್ದನ್ನು ಪಡೆದು ಮೆರೆಯುವುದಲ್ಲ. ಎಲ್ಲಿ ನಿನಗೆ ಬೆಲೆ ಇಲ್ಲವೋ ಅಲ್ಲಿ ನಿನ್ನ ಬೆಲೆ ಸೃಷ್ಟಿಸುವುದು, ಅದುವೇ ನಿಜವಾದ ಹಠ. ಹಣ ಹೇಳುತ್ತೆ, ಇಂದು ನೀನು ನನ್ನನ್ನು ಕಾಪಾಡು, ಮುಂದೊಂದು ದಿನ ನಾನು ನಿನ್ನನ್ನು ಕಾಪಾಡುತ್ತೇನೆ ಎಂದು. ಚಿನ್ನದ ಪದಕ ಎಂದರೆ ಚಿನ್ನದಿಂದ ಮಾಡಿದ್ದಲ್ಲ, ಬೆವರು, ಬದ್ಧತೆ ಮತ್ತು ಧೈರ್ಯ ಎಂಬ ಲೋಹಗಳಿಂದ ಮಾಡಿದ್ದು. ಮಹಿಳೆ ಎಂಬ ಕಾರಣಕ್ಕೆ ಜನ ತಮ್ಮ 108 ಆಲೋಚನೆಗಳನ್ನು ನಿನ್ನ ಮೇಲೆ ಹೇರಬಹುದು. ಆದರೆ ನಿನ್ನದೇ ಚಿಂತನೆಯ ನೆಲೆಯಲ್ಲಿ ನಿನ್ನದೇ ಆಯ್ಕೆಗಳನ್ನು ನಿನ್ನದಾಗಿಸಿಕೋ. ಸಿರಿತನ ಬದುಕನ್ನು ಬದಲಿಸುತ್ತದೆ, ಆದರೆ ಬಡತನ ಬದುಕುವುದನ್ನು ಕಲಿಸುತ್ತದೆ. ನೀನು ಕಳೆದು ಹೋದರೂ ಇತಿಹಾಸವು ನಿನ್ನನ್ನು ಗೌರವಿಸುವಂತೆ ಬಾಳಿ ಹೋಗು. ತಲೆ ಮೇಲೆ ಜವಾಬ್ದಾರಿ ಅನ್ನೋದು ಇದ್ರೆ ಹೃದಯಕ್ಕೆ ಆಗೋ ನೋವುಗಳೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ನಿನ್ನ ಹೊಗಳುತ್ತಾರೆಂದು ತುಂಬ ಸಂತೋಷಗೊಳ್ಳಬೇಡ. ನಿನ್ನ ತುಳಿಯುವ ಕೆಲಸ ಒಳಗೊಳಗೆ ನಡೆಯುತ್ತಲಿರುತ್ತದೆ. ಮುಜುಗರವಾಗಬಹುದು ಎಂಬ ಹೆಂಜರಿಕೆಯೇ ಅನೇಕ ಸಂಭಾವ್ಯ ಸಾಧನೆಗಳಿಗೆ ಸಮಾಧಿ ಕಟ್ಟಿಬಿಡುತ್ತದೆ. ಚಿಂತಿಸಿ ಬಡವನಾಗಬೇಡ, ದುಡಿದು ಶ್ರೀಮಂತನಾಗು. ಎಷ್ಟೇ ಕಷ್ಟ ಬಂದರೂ ನಿನ್ನನ್ನು ನೀನೇ ಸಮಾಧಾನ ಮಾಡಿಕೊಳ್ಳುವುದನ್ನು ಕಲಿತುಕೋ. ನಿನ್ನ ಕಷ್ಟಗಳನ್ನು ನೋಡಿ ನಗುತ್ತಾರೆ ವಿನಃ ನಮ್ಮವರು ಎಂದು ಯಾರೂ ಹತ್ತಿರ ಕರೆದುಕೊಳ್ಳುವುದಿಲ್ಲ. ಬದುಕಿನ ಕ್ರೂರತೆ ಅರಿತುಕೊಂಡವನು ಸಂಬಂಧಗಳಿಗೆ ಮನಸ್ಸು ಕೊಡುವುದಕ್ಕಿಂತ ದುಡಿಮೆಗೆ ಮೈಕೊಡುತ್ತಾ ಹೋಗುತ್ತಾನೆ. ಕೆಟ್ಟ ಘಟನೆ ನಡೆಯಿತೆಂದು ಜೀವನದ ಪುಸ್ತಕವನ್ನೇ ಮುಚ್ಚಬೇಡಿ. ಕೂಡಲೇ ಪುಟ ತಿರುಗಿಸಿ ಹೊಸ ಅಧ್ಯಾಯ ಪ್ರಾರಂಭಿಸಿ. ಸಾವನ್ನು ಪಡೆಯಲು 1000 ದಾರಿಗಳಿವೆ, ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ದಾರಿ ಒಂದೇ, ಅದುವೇ ಆತ್ಮವಿಶ್ವಾಸ. ಪ್ರೀತಿಯ ವೀಕ್ಷಕರೇ, ಪಂಡಿತ್ ಮೀನಾ ಶ್ರೀನಿವಾಸ್ ಅವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಶುಭವಾಗಲಿ. ನಮಸ್ಕಾರ.